ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ಹಾಕಿ
ಇಗೋ ನೋಡುತ್ತೇನೆ. ಓಹೋ, ಯಾರೋ ಸನ್ಯಾಸಿಗಳು ಭಿಕ್ಷಾಟನೆಗೆ ಬಂದಂತಿದೆ. ಹೋಗಿ ಮಾತನಾಡಿಸುತ್ತೇನೆ. ಅಯ್ಯೋ, ಲಕ್ಷ್ಮಣ ಹೇಳಿದ ಮಾತುಗಳು ನೆನಪಾಗುತ್ತಿದೆಯಲ್ಲವೇ? ಈ ಕಾಡಿನಲ್ಲಿ ರಾಕ್ಷಸರು ಮಾಯಾವಿಗಳಂತೆ ವೇಷ ಬದಲಾಯಿಸುತ್ತಾರಂತೆ. ನಾನೇನು ಮಾಡಲಿ? ಏನೇ ಇರಲಿ, ಗೆರೆಯ ಒಳಗೆ ನಿಂತುಕೊಂಡು ಮಾತನಾಡಿಸುತ್ತೇನೆ. ಪೂಜ್ಯರೇ, ವಂದನೆಗಳು. ತಾವು ಇಲ್ಲಿಗೆ ಬಂದ ಕಾರಣವೇನು? ನಿಮ್ಮ ಸೇವೆಯನ್ನು ಹೇಗೆ ಮಾಡಲಿ? ಮಾತೆಗೆ ವಂದನೆಗಳು. ನಾನು ಇಲ್ಲಿಯೇ ಪಕ್ಕದ ಕಾಡಿನಲ್ಲಿ ವಾಸಿಸುವಂತಹ ಮೂಲತೆ ಮಹರ್ಷಿ. ಇಲ್ಲಿನ ಕಂದಫಲಾದಿಗಳನ್ನು ತಿಂದುಕೊಂಡು ನನ್ನ ಜೀವನ ನಿಮ್ಮಲ್ಲಿ ಭಿಕ್ಷೆಯನ್ನು ಬೇಡಿ ಬಂದಿದ್ದೇನೆ. ದಯಮಾಡಿ ಭಿಕ್ಷೆಯನ್ನು ನೀಡಿ ಮಾತೆ. ಇದೇ ಸರಿಯಾದ ಸಮಯ. ಮನೆಯಲ್ಲಿ ಯಾರೂ ಇಲ್ಲ. ರಾಮ ಲಕ್ಷ್ಮಣರು ಹೊರ ಹೋಗಿದ್ದಾರೆ. ಈ ಸೀತೆಯನ್ನು ಹೇಗಾದರೂ ಮಾಡಿ ಅಪಹರಿಸಿಕೊಂಡು ಹೋಗಬೇಕು. ನನ್ನ ತಂಗಿ ಶೂರ್ಪನಕ್ಕೆ ಮೂರು ಕಲ್ಲಿದ್ದಲ್ಲವೇ ಆ ಶ್ರೀರಾಮ, ಅವರು ಈ ಸೀತೆಯನ್ನು ಕಳೆದುಕೊಂಡು ರೋಧಿಸುವಂತೆ ಮಾಡುತ್ತೇನೆ. ಅಯ್ಯೋ ಪೂಜ್ಯರೇ, ಅಲ್ಲೇ ಯಾಕೆ ನಿಂತು ಬಿಟ್ಟಿರಿ? ಒಳಗೆ ಬನ್ನಿ. ಇವನ ಮಾತು ಮತ್ತು ನಡವಳಿಕೆಯನ್ನು ನೋಡುತ್ತಿದ್ದರೆ ಸಜ್ಜನಂತೆ ಕಾಣುತ್ತಾನೆ. ಏನೇ ಇರಲಿ, ಇವನು ಕೋಪಿಸಿಕೊಳ್ಳುವ ಬದಲು ನಾನು ಭಿಕ್ಷೆಯನ್ನು ನೀಡಿಬಿಡುತ್ತೇನೆ. ಪೂಜ್ಯರೇ, ತೆಗೆದುಕೊಳ್ಳಿ. ಏನಮ್ಮ ಅಷ್ಟು ದೂರದಲ್ಲಿ ನಿಂತಿದ್ದಿ? ನೀನು ಕಳೆದಾಕ್ಷಣ ನನಗೆ ಒಳಗೆ ಬರಲು ಸಾಧ್ಯವಿಲ್ಲ. ಹೇಗೆಂದರೆ ನನಗೂ ನನ್ನ ಕೆಲವು ವೃದ್ಧ ನಿಯಮಗಳಿವೆ. ನಿನ್ನ ಗಂಡ ಶ್ರೀರಾಮ ಇದ್ದರೆ ನಾನು ಸೀದಾ ಒಳಗೆ ಬರುತ್ತಿದ್ದೆ. ಆದರೆ ನೀನು ಅವನ ಪತ್ನಿಯಾಗಿ ಇಷ್ಟೊಂದು ಅರ್ಹತೆ ತೋರುತ್ತಿರುವೆ. ಮನಸ್ಸಿಲ್ಲವೇ ಬೇಡ, ನಾನು ಈಗ ಹೊರಡುತ್ತೇನೆ. ಅಯ್ಯೋ ಪೂಜ್ಯರೇ, ಕೋಪಿಸಿಕೊಳ್ಳಬೇಡಿ. ಸ್ತ್ರೀ ಸಹಜ ಧರ್ಮದಿಂದ ಹಾಗೆ ಹೇಳಿದನಷ್ಟೇ. ನಾನು ಅಲ್ಲಿಗೆ ಬಂದು ಭಿಕ್ಷೆಯನ್ನು ನೀಡುತ್ತೇನೆ. ಅಯ್ಯೋ, ಇದೆಂಥ ಧರ್ಮ ಸಂಕಟ. ಒಂದು ಕಡೆ ಲಕ್ಷ್ಮಣನು ಹೇಳುತ್ತಿದ್ದಾರೆ, ಇನ್ನೊಂದು ಕಡೆ ಈ ಮುನಿ ಕೋಪಿಸಿಕೊಳ್ಳೋ ಭಯ. ಓ ಮನಸ್ಸೇ, ನೀನೇ ಹೇಳು, ನಾನೇನು ಮಾಡಲಿ? ನನ್ನ ಬಲಗಣ್ಣು ಅದರುತ್ತಿದೆ, ಹೃದಯ ವಿಚಿತ್ರವಾಗಿ ಪಡೆಯುತ್ತಿದೆ. ಏನೇ ಇರಲಿ, ಇವರಿಗೆ ಭಿಕ್ಷೆಯನ್ನು ನೀಡಿ ಕೃತಜ್ಞಳಾಗುತ್ತೇನೆ. ಅದೇ ಸರಿ. ಪೂಜ್ಯರೇ, ತೆಗೆದುಕೊಳ್ಳಿ. ಬನ್ನಿ ಮಾತೆ, ಬನ್ನಿ, ಹೀಗೆ ಬನ್ನಿ. ಇಗೋ ಈ ಜೋಡಿಗೆಗೆ ಭಿಕ್ಷೆಯನ್ನೇ ಹಾಕಿ. ಇದೇ ಸರಿಯಾದ ಸಮಯ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತಾಯಿತು. ನನ್ನ ಪುಷ್ಪಕ ವಿಮಾನವನ್ನು ದೂರದ ಮರದ ಬಳಿ ಇರಿಸಿದ್ದೇನೆ. ಈ ಸೀತೆಯನ್ನು ಹೇಗಾದರೂ ಇಲ್ಲಿಂದ ಅಪಹರಿಸಿಕೊಂಡು ಹೋಗಬೇಕು.
ಎರಡು ಲಕ್ಷ ರೂಪಾಯಿ ಬೇಕಿತ್ತು, ದಯವಿಟ್ಟು ಇಲ್ಲ ಅಂದ್ಬೇಡಿ. ಎರಡು ಲಕ್ಷ ರೂಪಾಯಿ ಎಲ್ಲ ಇಲ್ಲ.
ಹತ್ತು ವರ್ಷಗಳ ನಂತರ. ಅಯ್ಯಪ್ಪ ಮನೆಗೂ ಅಕ್ಕಂಡಿ ಕಾಡ್ತಿದ್ರು ನನ್ನ ಸಿಕ್ತ ಮನೆಗೂ ನಾನು ದೊಡ್ಡ ಬಿಸ್ನೆಸ್ ಮನ ಅದೇ. ಆದ್ರೂ ಅಮ್ಮ ಹೇಗಿರ್ಬೋದು ಈಗ ಅವಳಿಗೆ ಒಂದು ಕಾಲ್ ಕೂಡ ಮಾಡಿಲ್ಲ ನಾನು. ಆದ್ರೂ ಮಾಡ ಬದಲ್ತಿಲ್ಲ ನಾಳೆ ಜನ
Thank you.
ನನ್ನ ನೆಚ್ಚಿನ ಶಿಕ್ಷಕ ಬಂಧುಗಳಿಗೂ ಹಾಗೂ ನನ್ನ ಪ್ರೀತಿಯ ಗೆಳೆಯ ಗೆಳೆಯರಿಗೂ ಆದರದ ಸ್ವಾಗತ ಸುಸ್ವಾಗತ. Thank you.
ಅವನಿಗೆ ಡ್ಯಾನ್ಸ್ ಮಾಡ್ಬಾಪ್ಪ. Thank you.
ಮಾಡ್ತೀನಿ.